नमस्कार 30 मिनट्स 30 न्यूज विशेष बुलेटिन के स्वागत नानु सौम्या मळरी नन्न जोते इद्दारे नानु पृथ्वीराज हारनळ्ळि प्रमुख विद्यमानगळ 30 सुद्दियन्न ओंदोंदागि नोड्ता होगोण सिलिकॉन सिटी बेंगळूरिनल्लि दिने दिने कोरोना हिम्मारी मरण मृदंग बारिस्ता इदे अदरल्लू कोरोना वारियर्स मेले वक्र दृष्टि तोरिरो हिम्मारिगे पोलीसरु बेच्चि बिद्दिद्दारे ಬೆಂಗಳೂರಿನಲ್ಲಿ ಕೊರೋನಾಗೆ ಮತ್ತೊಬ್ಬ ಪೊಲೀಸ್ ಸಾವನ್ನಪ್ಪಿದ್ದಾರೆ ವಿಲ್ಸನ್ ಗಾರ್ಡನ್ ಟ್ರಾಫಿಕ್ ಠಾಣೆಯ 59 ವರ್ಷದ ಎಎಸ್ಐ ಸಾವನ್ನಪ್ಪಿದ್ದಾರೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಇಂದು ಬೆಳಗ್ಗೆ ಅಸುನೀಗಿದ್ದಾರೆ ಕಳೆದ 3 ದಿನದಿಂದ ತೀವ್ರ ಜ್ವರದಿಂದ ಬಳಲ್ತಾ ಇದ್ದ ಎಎಸ್ಐ ಚಿಕಿತ್ಸೆಯನ್ನ ಪಡೀತಾ ಇದ್ರು ಕಳೆದ ಶುಕ್ರವಾರ ಎಎಸ್ಐಗೆ ಪಾಸಿಟಿವ್ ದೃಢಪಟ್ಟಿತ್ತು कोरोना हेम्मारिगे बेंगळूरिन मत्तेरडु पोलीस ठाणेगळु सील डौन आगिरुवंतद्दु कोरमंगल ठाणे हागू बंडेपाळ्य पोलीस ठाणेय पेदेगे कोरोना सोंकु दृढपट्टिरुवुदरिंद ई एरडु ठाणेगळन्न सील डौन माडलागिदे ई मूलक बेंगळूरल्लि सील डौन आदंत पोलीस ठाणेगळ संख्ये 24 केरिके आगिदे गुरुवार ज्वर अंत कोरमंगल ठाणेयल्लिये मलगिद्दंत रात्रि पाळ्य पोलीस पेदेयन्न नंतर आंबुलेन्स मूलक आस्पत्रेगे रवानिसलागित्तु ಇಂದು ಪಾಸಿಟಿವ್ ಅಂತ ವರದಿ ಬಂದಿರೋದ್ರಿಂದ 48 ಗಂಟೆಗಳ ಕಾಲ ಠಾಣೆಯನ್ನ ಸೀಲ್ ಡೌನ್ ಮಾಡಿ 14 ಮಂದಿ ಪೊಲೀಸರನ್ನ ಕ್ವಾರಂಟೈನ್ ಮಾಡಲಾಗಿದೆ ಬಿಬಿಎಂಪಿ ಸಿಬ್ಬಂದಿ ಠಾಣೆಯನ್ನ ಸ್ಯಾನಿಟೈಸ್ ಮಾಡಿದ್ದಾರೆ ಪೊಲೀಸರು ಠಾಣೆಗೆ ಬೀಗವನ್ನ ಚಡಿದು ಆತಂಕದಲ್ಲಿ ಹೊರಗಡೆ ನಿಂತಿದ್ರು ಇನ್ನು ಬಂಡೆಪಾಳ್ಯ ಪೊಲೀಸ್ ಠಾಣೆಯ ಪೇದೆಗೆ ಪಾಸಿಟಿವ್ ಬಂದಿತ್ತು ಬಂಡೆಪಾಳ್ಯ ಠಾಣೆಯೂ ಕೂಡ 48 ಗಂಟೆಗಳ ಕಾಲ ಸೀಲ್ ಡೌನ್ ಮಾಡಲಾಗಿದೆ ಸೋಂಕಿತ ಪೇದೆಯ ಸಂಪರ್ಕದಲ್ಲಿದ್ದವರನ್ನ ಕ್ವಾರಂಟೈನ್ ಮಾಡಲಿಕ್ಕೆ ಆರೋಗ್ಯ ಸಿಬ್ಬಂದಿ ಸಿದ್ಧತೆಯನ್ನ ಮಾಡಿದ್ದಾರೆ ಬೆಂಗಳೂರಿನ ಕಲಾಸಿಪಾಳ್ಯ ಪೊಲೀಸ್ ಸ್ಟೇಷನ್ ನಲ್ಲಿ ಕೊರೋನಾ ರಣಕೇಕೆ ಬಾರಿಸ್ತಾ ಇದೆ ಇಂದು ಮತ್ತೆ 15 ಮಂದಿ ಪೊಲೀಸರಿಗೆ ಪಾಸಿಟಿವ್ ದೃಢಪಟ್ಟಿದೆ ಓರ್ವ ಮಹಿಳಾ ಸಬ್ ಇನ್ಸ್ಪೆಕ್ಟರ್ 3 ಎಎಸ್ಐ ಸೇರಿದಂತೆ 15 ಮಂದಿಗೆ ಸೋಂಕು ಅಂಟಿದೆ ಇದರಿಂದಾಗಿ ಕಲಾಸಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಪಾಸಿಟಿವ್ ಕೇಸ್ಗಳ ಸಂಖ್ಯೆ 24 ಕ್ಕೆ ಏರಿಕೆಯಾಗಿದೆ ಆದರೂ ಕೂಡ ಬಿಬಿಎಂಪಿ ಕಲಾಸಿಪಾಳ್ಯ ಪೊಲೀಸ್ ಸ್ಟೇಷನ್ ಅನ್ನು ಸೀಲ್ ಡೌನ್ ಮಾಡಿಸಿಲ್ಲ ನಿನ್ನೆ ಇದೇ ಸ್ಟೇಷನ್ ನ ಓರ್ವ ಎಎಸ್ಐ ಕೊರೋನಾ ಸೋಂಕಿನಿಂದ ಮೃತಪಟ್ಟಿದ್ರು ಪ್ರತಿದಿನ ಇಬ್ಬರು ಡ್ಯೂಟಿ ಮಾಡುವಂತೆ ಹಿರಿಯ ಅಧಿಕಾರಿಗಳು ಸೂಚಿಸ್ತಾ ಇದ್ದಾರೆ ಸ್ಟೇಷನ್ ಗೆ ಹೋಗಿ ಡ್ಯೂಟಿ ಮಾಡೋಕೆ ಸಿಬ್ಬಂದಿ ಭಯ ಪಡ್ತಾ ಇದ್ದಾರೆ ಬೆಂಗಳೂರಿನ ಪೊಲೀಸರಿಗೆ ಹೊಸ ಮಾರ್ಗಸೂಚಿ ಬಿಡುಗಡೆ ಆಗಿದೆ ಜಂಟಿ ಸಿಪಿ ಡಿಸಿಪಿ ಗಳಿಂದ ಮಾರ್ಗದರ್ಶನ ಬಿಡುಗಡೆ ಆಗಿದ್ದು 55 ವರ್ಷ ಮೇಲ್ಪಟ್ಟವರು ಮನೆಯಲ್ಲೇ ಇರಬೇಕು ಬೆಂಗಳೂರು ಬಿಟ್ಟು ಹೊರಗೆ ಹೋಗುವಂತಿಲ್ಲ ಸಾಧ್ಯವಾದಷ್ಟು ಯುವ ಹೋಮ್ ಗಾರ್ಡ್ ಬಳಕೆಗೆ ಸೂಚನೆಯನ್ನು ನೀಡಲಾಗಿದೆ ಠಾಣೆ ಹೊರಗಡೆ ಶಾಮಿಯನ್ನು ಹಾಕೊಂಡು ಅಲ್ಲೇ ವಿಲೇವಾರಿಯನ್ನು ಮಾಡಬೇಕು ಕೇಸ್ಗಳನ್ನು ಆರೋಪಿಗಳು ಇರಲಿ ಯಾರೇ ಆಗಿರಲಿ ಯಾರನ್ನು ಸ್ಪರ್ಶಿಸಬಾರದು ಹೊಯ್ಸಳ ಮತ್ತು ಚೀತಾ ಅನವಶ್ಯಕವಾಗಿ ಸುತ್ತಾಡಬಾರದು ಸಮಸ್ಯೆ ಇದ್ದರೆ ಕರೆ ಬಂದ್ರೆ ಹೋಗಬೇಕು ಸುಮ್ಮನೆ ಸ್ಟೇಷನ್ ಗೆ ಬರಬಾರದು ಮುಖ್ಯ ಕೇಸ್ಗಳಲ್ಲಿ ಮಾತ್ರ ಆರೋಪಿಗಳನ್ನು ಬಂಧಿಸಬೇಕು ಸುಮ್ಮನೆ ಬಂಧಿಸುವಂತ ಅವಶ್ಯಕತೆ ಇಲ್ಲ ಸುಮ್ಮನೆ ಯಾರನ್ನು ಕೂಡ ಕರೆ ತಂದು ಕೂರಿಸಬಾರದು ಪ್ರತಿ ಠಾಣೆಯಲ್ಲಿ ಬಿಸಿ ನೀರಿನ ವ್ಯವಸ್ಥೆ ಇರಬೇಕು ಕುಡಿಲಿಕ್ಕೆ ಸ್ನಾನ ಕೈಕಾಲು ತೊಳಿಲಿಕ್ಕೆ ಮಾಸ್ಕ್ ಅನ್ನು ಸ್ಯಾನಿಟೈಸರ್ ಹಾಗೆ ಫೇಸ್ ಶೀಲ್ಡ್ ಇರಬೇಕು ಉಪಯೋಗಿಸುವಂತ ವಾಹನಗಳು ಪ್ರತಿದಿನ ಸ್ಯಾನಿಟೈಸ್ ಆಗಬೇಕು ಸಾರ್ವಜನಿಕರಿಗೆ ಅಗತ್ಯ ಸೇವೆಗಳನ್ನು ಒದಗಿಸಬೇಕು ಗ್ಲೌಸ್ ಅನ್ನು ಹಾಕಬೇಕು ದೂರದಲ್ಲಿ ನಿಂತು ಮಾತನಾಡಬೇಕು ಇನ್ಸ್ಪೆಕ್ಟರ್ ಪಿಎಸ್ಐಗಳು ಗಮನ ಇಡಬೇಕು ಈ ಒಂದು ವಿಚಾರದ ಬಗ್ಗೆ ಪೊಲೀಸ್ ಕ್ವಾರ್ಟರ್ಸ್ಗಳು ಸ್ವಚ್ಛತೆಯಿಂದ ಇರಬೇಕು ಎಲ್ಲಾ ಮನೆಗಳಿಗೆ ಸ್ಯಾನಿಟೈಸರ್ ಮಾಸ್ಕ್ ಅನ್ನು ಕೊಡಬೇಕು ಅಂತ ಎಲ್ಲಾ ಮುಂಜಾಗ್ರತಾ ಕ್ರಮಗಳ ಮಾರ್ಗಸೂಚಿಯನ್ನು ನೀಡಲಾಗಿದೆ ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಇನ್ನು 3 ದಿನ ಬಾಕಿ ಇರುವಾಗ ಕೊರೋನಾ ಬಿಗ್ ಶಾಕ್ ಕೊಟ್ಟಿದೆ ಹಾವೇರಿಯಲ್ಲಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿನಿಗೆ ಸೋಂಕು ದೃಢಪಟ್ಟಿದೆ ಜೂನ್ 25 ಕ್ಕೆ ಪರೀಕ್ಷೆ ಬರೆಯಲು ತಯಾರಾಗಿದ್ದ ವಿದ್ಯಾರ್ಥಿನಿ ಈಗ ಕೋವಿಡ್ ಆಸ್ಪತ್ರೆ ಸೇರಿದ್ದಾಳೆ ಸೋಂಕಿತ ಎಸ್ಎಸ್ಎಲ್ಸಿ ವಿದ್ಯಾರ್ಥಿನಿ ಹಾವೇರಿ ಜಿಲ್ಲೆಯ ಶಿಕ್ಕಾವಿ ಪಟ್ಟಣದ ದೇಸಾಯಿ ಕಲ್ಲಿಯ ನಿವಾಸಿ ಕೊರೋನಾ ರೋಗಿ ನಂಬರ್ 3832 ರ ಪ್ರಾಥಮಿಕ ಸಂಪರ್ಕ ಹೊಂದಿದ ಈ ವಿದ್ಯಾರ್ಥಿನಿಗೆ ಸೋಂಕು ಅಂಟಿದೆ ಈಕೆ ಹಾವೇರಿಯ ಕಂಟೈನ್ಮೆಂಟ್ ಝೋನ್ ನಲ್ಲಿದ್ದು ಈ ಪ್ರದೇಶದಲ್ಲಿ 12 ಜನರಲ್ಲಿ ಸೋಂಕು ಕಂಡುಬಂದಿದೆ ಸೋಂಕು ದೃಢಪಟ್ಟಿರುವುದರಿಂದ ಪೋಷಕರಲ್ಲಿ ಭಯ ಆವರಿಸಿದೆ ಎಸ್ಎಸ್ಎಲ್ಸಿ ಪರೀಕ್ಷೆ ಸಂಬಂಧ ಆತಂಕದಲ್ಲಿದ್ದಾರೆ ಈ ಘಟನೆಯಿಂದ ಎಸ್ಎಸ್ಎಲ್ಸಿ ಪರೀಕ್ಷೆ ಮೇಲೂ ಕರಿ ಛಾಯೆ ಬಿದ್ದಿದೆ ವಿಜಯಪುರ ಜಿಲ್ಲೆಯಲ್ಲೂ ಕೊರೋನಾ ಭರ್ಜರಿ ಶಾಕನ ಕೊಟ್ಟಿದ್ದು ಇಬ್ಬರು ದರೋಡೆಕೋರರಲ್ಲಿ ಕೊರೋನಾ ಪಾಸಿಟಿವ್ ದೃಢಪಟ್ಟಿದೆ ಇದರಿಂದ ಆರೋಪಿಗಳನ್ನು ಬಂಧಿಸಿದಂತ ಪೊಲೀಸರಿಗೆ ಟೆನ್ಷನ್ ಶುರುವಾಗಿದೆ ಜೂನ್ 17 ರಂದು ದರೋಡೆ ಕೇಸ್ನಲ್ಲಿ ಅರೆಸ್ಟ್ ಆಗಿದ್ದಂತ ಮೂವರಿಂದ 8.35 ಲಕ್ಷ ವಶಪಡಿಸಿಕೊಂಡಿದ್ದಂತ ಪೊಲೀಸರು ಸಿಂದಗಿ ಜಡ್ಜ್ ಎದುರು ಹಾಜರುಪಡಿಸಿದ್ರು ಈ ಮೂವರಿಗೆ ನ್ಯಾಯಾಂಗ ಬಂಧನವನ್ನು ವಿಧಿಸಲಾಗಿದ್ದು ನಿನ್ನೆ ಇಬ್ಬರಲ್ಲಿ ಕೊರೋನಾ ಪಾಸಿಟಿವ್ ಇರುವಂತದ್ದು ದೃಢಪಟ್ಟಿದೆ ಸೋಂಕಿತ ದರೋಡೆಕೋರನ್ನ ಜಿಲ್ಲಾಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಆರೋಪಿಗಳ ಪ್ರಾಥಮಿಕ ಸಂಪರ್ಕಕ್ಕೆ ಬಂದಂತ ಇಬ್ಬರು ಪಿಎಸ್ಐ 37 ಜನ ಸಿಬ್ಬಂದಿಯ ಗಂಟಲು ದ್ರವ ಮಾದರಿ ಪರೀಕ್ಷೆಗೆ ರವಾನಿಸಿ
14 ಪೇದೆಗಳಿಗೆ ಹೋಮ್ ಕ್ವಾರಂಟೈನ್ ಅನ್ನು ಮಾಡಲಾಗಿದೆ. ಅಲ್ಲದೆ ಸಿಂದಗಿಯ ಓರ್ವ ನ್ಯಾಯಾಧೀಶರಿಗೆ ಹೋಮ್ ಕ್ವಾರಂಟೈನ್ ಆಗುವಂತೆ ಸಲಹೆಯನ್ನು ನೀಡಲಾಗಿದೆ. ಕೋರ್ಟ್ ಕಟ್ಟಡ ಡಿಸ್ಇನ್ಫೆಕ್ಷನ್ಗೆ ತಾಲೂಕು ಆಡಳಿತ ಸೂಚನೆಯನ್ನು ಕೊಟ್ಟಿದೆ. ಇಡೀ ದೇಶದಲ್ಲಿ ಮೊದಲ ಕೊರೋನಾ ಸಾವು ಸಂಭವಿಸಿದ್ದು ನಮ್ಮ ರಾಜ್ಯದ ಕಲಬುರಗಿಯಲ್ಲಿ. ಈಗ ಅದೇ ಕಲಬುರಗಿ ಜಿಲ್ಲೆಯಲ್ಲಿ ಕೊರೋನಾ ಅಟ್ಟಹಾಸ ಮಾಡ್ತಾ ಇದೆ. ಕೊರೋನಾ ಸೋಂಕಿತರ ಸಂಖ್ಯೆಯಲ್ಲಿ ರಾಜ್ಯದಲ್ಲಿ ಮೊದಲ ಸ್ಥಾನದಲ್ಲಿರುವುದು ಕಲಬುರಗಿ. ಈಗಾಗಲೇ ಜಿಲ್ಲೆಯಲ್ಲಿ 1000ಕ್ಕೂ ಹೆಚ್ಚು ಸೋಂಕಿತರಿದ್ದು 11 ಮಂದಿ ಸಾವನ್ನಪ್ಪಿದ್ದಾರೆ. ಕಲಬುರಗಿಯಲ್ಲಿ ಕೊರೋನಾ ಸೋಂಕು ಹೆಚ್ಚಾಗ್ತಾನೆ ಇದ್ದು ಸೋಂಕು ಸಮುದಾಯಕ್ಕೆ ಹಬ್ಬಿರೋ ಭೀತಿ ಎದುರಾಗಿದೆ. ಯಾಕಂದ್ರೆ ಜಿಲ್ಲೆಯಲ್ಲಿ ಟ್ರಾವೆಲ್ ಹಿಸ್ಟರಿ ಇಲ್ಲದವರಿಗೂ ಕೊರೋನಾ ಸೋಂಕು ಕಂಡುಬಂದಿದೆ. ಕಲಬುರಗಿಗೆ ಆತಂಕ ಹೆಚ್ಚಿಸಿರುವುದು ಟ್ರಾವೆಲ್ ಹಿಸ್ಟರಿ ಇಲ್ಲದೇ ಇರೋ 46 ಸೋಂಕಿತರು. ಜೊತೆಗೆ ಕಲಬುರಗಿ ಜಿಲ್ಲಾಡಳಿತವು ಭಾರೀ ಎಡವಟ್ಟನ ಮಾಡ್ತಾ ಇದೆ. ವಲಸಿಗರ ವರದಿ ಬರುವ ಮುನ್ನವೇ ಬಿಡುಗಡೆ ಮಾಡುತ್ತಿದ್ದಾರೆ. ಜಿಲ್ಲೆಯಲ್ಲಿ ಕ್ವಾರಂಟೈನ್ ಸರಿಯಾಗಿ ನಡೀತಾ ಇಲ್ಲ ಅನ್ನೋ ಆರೋಪ ಕೇಳಿಬರುತ್ತಿದೆ. ಜಿಲ್ಲಾಡಳಿತ ಇನ್ನಾದರೂ ಎಚ್ಚೆತ್ತುಕೊಳ್ಳದಿದ್ದರೆ ಇಡೀ ಜಿಲ್ಲೆಗೆ ಕೊರೋನಾ ಹರಡುವುದು ಖಚಿತ ಅಂತ ಜನ ಮಾತಾಡ್ಕೊಳ್ತಾ ಇದ್ದಾರೆ. ದೇಶದಲ್ಲಿ ಕೊರೋನಾ ಸೋಂಕಿನ ಪ್ರಮಾಣ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾನೆ ಇದೆ. ಕೊರೋನಾ ಭಯದಿಂದಾಗಿಯೇ ಕಳೆದ ಮಾರ್ಚ್ನಲ್ಲಿ ನಡೆಯಬೇಕಾಗಿದ್ದಂತ 10ನೇ ತರಗತಿ ಪರೀಕ್ಷೆಯನ್ನ ಎಲ್ಲಾ ರಾಜ್ಯಗಳು ತಾತ್ಕಾಲಿಕವಾಗಿ ಮುಂದೂಡಿದ್ವು. ಆದರೆ ಪ್ರಸ್ತುತ ಆಂಧ್ರಪ್ರದೇಶದ ಜಗನ್ಮೋಹನ್ ರೆಡ್ಡಿ ಸರ್ಕಾರ 10ನೇ ತರಗತಿ ಪರೀಕ್ಷೆಯನ್ನೇ ರದ್ದುಗೊಳಿಸಿ ಆದೇಶವನ್ನು ಮಾಡಿದೆ. ಕಳೆದ ವಾರ ತಮಿಳುನಾಡು ಸರ್ಕಾರ ಸಹ 10ನೇ ತರಗತಿ ಪರೀಕ್ಷೆಯನ್ನ ರದ್ದು ಮಾಡಿ ಆದೇಶವನ್ನು ಮಾಡಿತ್ತು. ಹೀಗಾಗಿ ವಿದ್ಯಾರ್ಥಿಗಳ ಆರೋಗ್ಯದ ದೃಷ್ಟಿಯಿಂದ ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನೇ ರದ್ದು ಮಾಡಲಾಗಿದ್ದು ಎಲ್ಲಾ ವಿದ್ಯಾರ್ಥಿಗಳನ್ನು ಉತ್ತೀರ್ಣಗೊಳಿಸಲಾಗಿದೆ ಅಂತ ಜಗನ್ಮೋಹನ್ ರೆಡ್ಡಿ ಸರ್ಕಾರ ತಿಳಿಸಿದೆ. ಚೀನಾ ಗಡಿ ಸಂಘರ್ಷದ ಸಂಬಂಧ ಭಾರತದ ಸೈನ್ಯಕ್ಕೆ ಕೇಂದ್ರ ಸರ್ಕಾರ ಪೂರ್ತಿ ಸ್ವಾತಂತ್ರ್ಯ ನೀಡಿದೆ. ಚೀನಾದ ದುಷ್ಕೃತ್ಯಗಳಿಗೆ ತಕ್ಕ ಪ್ರತ್ಯುತ್ತರ ನೀಡಿ ಅಂತ ಆದೇಶ ನೀಡಲಾಗಿದೆ ಅಂತ ಮೂಲಗಳಿಂದ ತಿಳಿದು ಬಂದಿದೆ. ಪೂರ್ವ ಲಡಾಖ್ ಹಾಗೂ ಇತರೆ ಗಡಿ ಪ್ರದೇಶಗಳಲ್ಲಿ ಚೀನಾ ಏನೇ ತಂಟೆ ಮಾಡಿದರೂ ತಕ್ಕ ಉತ್ತರ ನೀಡಲು ಸಜ್ಜಾಗಿರಿ ಅಂತ ಸೇನೆಗೆ ಭಾರತ ಸರ್ಕಾರ ಸೂಚನೆ ಕೊಟ್ಟಿದೆ. ವಾಸ್ತವ ಗಡಿ ರೇಖೆ ಬಳಿ ಚೀನಾ ನಡೆಸುವ ಅತಿಕ್ರಮಣ ದಾಳಿಯನ್ನ ಎದುರಿಸಲು ಭಾರತೀಯ ಸೇನೆಗೆ ಅದನ್ನ ಎದುರಿಸೋದಕ್ಕೆ ಇದೀಗ ಸೇನೆ ಸಜ್ಜಾಗಿರುವಂತದ್ದು. ರಕ್ಷಣಾ ಸಚಿವರ ಸಭೆಯಲ್ಲಿ ಈ ತೀರ್ಮಾನವನ್ನು ಮಾಡಲಾಗಿದೆ ಅಂತ ತಿಳಿದು ಬಂದಿದೆ. ಮುಂದಿನ ದಿನಗಳಲ್ಲಿ ಗಡಿಯನ್ನು ರಕ್ಷಿಸಿಕೊಳ್ಳಲು ವಿಭಿನ್ನ ಯುದ್ಧ ತಂತ್ರ ಅಳವಡಿಸಿಕೊಳ್ಳುವ ಬಗ್ಗೆಯೂ ಸಭೆಯಲ್ಲಿ ಚರ್ಚೆ ನಡೆದಿದೆ. ಹೀಗಾಗಿ ಭೂಮಿ ಆಕಾಶ ಹಾಗೂ ಸಾಗರದಲ್ಲಿ ಭಾರತೀಯ ಸೇನೆ ಚೀನಾದ ಮೇಲೆ ಹದ್ದಿನ ಕಣ್ಣಿಟ್ಟಿದೆ. ಲಾಕ್ಡೌನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಇದ್ವಿ ಅಪ್ಡೇಟ್ಸ್ ಅನ್ನ. ಇನ್ನು ಲಡಾಖ್ನ ಗಲ್ವಾನ್ ಗಡಿಯಲ್ಲಿ ಚೀನಾ ಮಾಡಿರುವಂತಹ ದುಷ್ಕೃತ್ಯಕ್ಕೆ 20 ಮಂದಿ ಭಾರತೀಯ ಯೋಧರು ಹುತಾತ್ಮರಾಗಿದ್ದಾರೆ. ಆದರೆ ಚೀನಾ ಕಡೆಯ 40 ಮಂದಿ ಸೈನಿಕರು ಸತ್ತಿರಬಹುದು ಅಂತ ಮಾಜಿ ಸೇನಾ ಮುಖ್ಯಸ್ಥರು ಆಗಿರುವಂತಹ ಕೇಂದ್ರ ಸಚಿವ ಜನರಲ್ ವಿ ಕೆ ಸಿಂಗ್ ಹೇಳಿದ್ದಾರೆ. ಚೀನಾದ ಕಡೆಯಲ್ಲೂ ಸಾವು ನೋವು ಸಂಭವಿಸಿದೆ ಅಂತ ಚೀನಾದ ಸರ್ಕಾರಿ ಪತ್ರಕ್ಕೆ ವರದಿಯನ್ನು ಮಾಡಿತ್ತು. ಆದರೆ ಎಷ್ಟು ಸೈನಿಕರು ಬಲಿಯಾಗಿದ್ದಾರೆ ಎನ್ನುವಂತಹ ಲೆಕ್ಕವನ್ನು ಮಾತ್ರ ಚೀನಾ ಕೊಟ್ಟಿಲ್ಲ. ಈ ಬಗ್ಗೆ ಮಾತನಾಡಿರುವಂತಹ ವಿ ಕೆ ಸಿಂಗ್, ನಮ್ಮ 20 ಸೈನಿಕರು ಹುತಾತ್ಮರಾಗಿದ್ರೆ ಚೀನಾದ ಕಡೆ ಸಾವಿನ ಲೆಕ್ಕ ದುಪ್ಪಟ್ಟು ಇರುವಂತಹ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ. ಆದರೆ ತಮ್ಮ ಹೇಳಿಕೆಯನ್ನ ಪುಷ್ಟೀಕರಿಸಿರುವಂತಹ ಯಾವುದೇ ದಾಖಲೆ ಕೊಟ್ಟಿಲ್ಲ. ಅಲ್ಲದೆ 1962ರಿಂದ ಹಿಡಿದು ಈವರೆಗಿನ ಯಾವ ಸಂಘರ್ಷದಲ್ಲೂ ಕೂಡ ಚೀನಾ ತನ್ನ ಸಾವು ನೋವಿನ ಮಾಹಿತಿ ಕೊಟ್ಟೇ ಇಲ್ಲ ಅಂತ ವಿ ಕೆ ಸಿಂಗ್ ಹೇಳಿದ್ದಾರೆ. ಇನ್ನು ಭಾರತದ ಭೂ ಪ್ರದೇಶದ ಒಳಗೆ ಬಂದಿದ್ದಂತ ಚೀನಾ ಸೈನಿಕರನ್ನ ಹಿಡಿದು ಚೀನಾಗೆ ಒಪ್ಪಿಸಲಾಗಿದೆ ಅಂತ ತಿಳಿಸಿದ್ದಾರೆ. ಇನ್ನು ವಿ ಕೆ ಸಿಂಗ್ ಹೇಳಿಕೆ ಬಗ್ಗೆ ಪ್ರತಿಕ್ರಿಯಿಸಲಿಕ್ಕೆ ರಕ್ಷಣಾ ಇಲಾಖೆ ನಿರಾಕರಿಸಿದೆ. ಭಾರತ ಚೀನಾ ಗಡಿ ಸಂಘರ್ಷವನ್ನು ಬಗೆಹರಿಸಲು ಅಮೆರಿಕ ಎರಡೂ ದೇಶಗಳೊಂದಿಗೆ ಮಾತುಕತೆಗೆ ಮುಂದಾಗಿದೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಇದು ಬಹಳ ಕಠಿಣ ಪರಿಸ್ಥಿತಿ, ನಾವು ಭಾರತ ಮತ್ತು ಚೀನಾದೊಂದಿಗೆ ಮಾತನಾಡುತ್ತೇವೆ, ಗಡಿಯಲ್ಲಿ ಬಹಳ ಸಮಸ್ಯೆಯಾಗಿದೆ, ಮುಂದೆ ಏನಾಗುತ್ತೆ ಅಂತ ನೋಡೋಣ, ಸಾಧ್ಯವಾದಷ್ಟು ಮಟ್ಟಿಗೆ ನಾವು ಸಹಾಯ ಮಾಡಲು ಮುಂದಾಗಿದ್ದೇವೆ ಅಂತ ಟ್ರಂಪ್ ತಿಳಿಸಿದ್ದಾರೆ. ಗಲ್ವಾನ್ ಗಡಿಯಲ್ಲಿ ಭಾರತದ ಯೋಧರನ್ನ ಹತ್ಯೆ ಮಾಡಿದ್ದಕ್ಕೆ ಭಾರತದ ಪ್ರತಿಯೊಬ್ಬರಲ್ಲಿ ರಕ್ತ ಈಗಲೂ ಕುದಿತಾ ಇದೆ. ಇಲ್ಲೊಬ್ಬ ಯುವಕ ತನ್ನ ರಕ್ತದಲ್ಲಿ ರಾಷ್ಟ್ರಪತಿಗಳಿಗೆ ಪತ್ರವನ್ನ ಬರೆದು ನಾನು ಸಹ ದೇಶಕ್ಕಾಗಿ ಹೋರಾಡಲಿಕ್ಕೆ ಸಿದ್ಧ ಅಂತ ಪತ್ರವನ್ನು ಬರೆದಿದ್ದಾನೆ. ರಾಯಚೂರು ಜಿಲ್ಲೆಯ ಮಸ್ಕಿಯ ಲಕ್ಷ್ಮಣ ಮಡಿವಾಳ ಎಂಬುವರು ಮೊನ್ನೆ ತಮ್ಮ ರಕ್ತದಲ್ಲಿ ಪತ್ರವನ್ನು ಬರೆದಿದ್ದಾರೆ. ನನ್ನ ರಕ್ತ ಕುದಿತಾ ಇದೆ, ಅದಕ್ಕಾಗಿ ನಾನು ಹೋರಾಡಲಿಕ್ಕೆ ಸಿದ್ಧ ಅಂತ ಪತ್ರವನ್ನು ಬರೆದಿದ್ದಾನೆ. ಚೀನಾ ದೇಶದ ಸೈನಿಕರು ನಮ್ಮ ಭಾರತ ದೇಶದ ಸೈನಿಕರ ಮೇಲೆ ದಾಳಿ ಮಾಡಿದಾಗ ಹುತಾತ್ಮ ವೀರಮರಣ ಹೊಂದಿರತಕ್ಕಂಥ ಸೈನಿಕರ ಒಂದು ವಿಷಯ ನನಗೆ ಕೇಳಿ ನನಗೆ ಸರಿಯಾಗಿ ನಿದ್ದೆ ಬರ್ತಿಲ್ಲ ಸರ್. ದೇಹದಲ್ಲಿ ರಕ್ತ ಪತಪತನೆ ಬುದ್ಧಿತಾ ಇದೆ ಸರ್. ಚೀನಾ ದೇಶದ ಸೈನಿಕರ ಮೇಲೆ ಹೋರಾಡಲು ನಾನು ಸಿದ್ಧನಿದ್ದೇನೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಭೂಮಂಡಲದಲ್ಲಿ ಇವತ್ತು ವಿಸ್ಮಯ ಕೌತುಕ ಕಂಡುಬಂತು. ಚೂಡಾಮಣಿ ಸೂರ್ಯಗ್ರಹಣವನ್ನ ದೇಶದ ಜನರು ಕಣ್ತುಂಬಿಕೊಂಡಿದ್ದಾರೆ. ಇಂದು ಬೆಳಗ್ಗೆ 10:03 ಆರಂಭವಾದ ಸೂರ್ಯಗ್ರಹಣ ಮಧ್ಯಾಹ್ನ 1:24 ಕ್ಕೆ ಅಂತ್ಯವಾಗಿದೆ.
ಬೆಂಕಿಯ ಉಂಗುರದಂತೆ ಸೂರ್ಯ ಕಾಣಿಸುತ್ತಾನೆ ಕರ್ನಾಟಕದಲ್ಲಿ ಕೆಲವು ಜಿಲ್ಲೆಗಳಲ್ಲಿ ಕಂಕಣ ಸೂರ್ಯ ಗ್ರಹಣ ಕಾಣಿಸಿಕೊಂಡಿದೆ ಆಗಸದಲ್ಲಿ ನಡೆದ ಚಮತ್ಕಾರವನ್ನ ವಿಶ್ವದ ಹಲವು ದೇಶಗಳ ಜನರು ಕಣ್ತುಂಬಿಕೊಂಡರು ಬೆಂಗಳೂರಿನ ನೆಹರು ತಾರಾಲಯದಲ್ಲಿ ಸೂರ್ಯ ಗ್ರಹಣ ವೀಕ್ಷಿಸಲು ವ್ಯವಸ್ಥೆಯನ್ನ ಮಾಡಲಾಗಿತ್ತು ಸೋ ನೆನ್ನೆನಿಂದ ಕ್ಲೌಡ್ಸ್ ಇದೆ ಮೇಬಿ ಆಗೋದೇ ಇಲ್ಲ ಇವೆಂಟ್ ನೋಡೋಕೆ ಆಗೋದಿಲ್ಲ ಅಂತ ಇತ್ತು ಬಟ್ ವಿ ಕುಡ್ ಡು ಇಟ್ ಫೈನಲಿ ಅಂಡ್ ಇಷ್ಟು ಇನ್ಸಿಡೆಂಟ್ಸ್ ಆದಮೇಲೆ 2020 ಅಲ್ಲಿ ಇದು ಫಸ್ಟ್ ಒನ್ ಗುಡ್ ಇನ್ಸಿಡೆಂಟ್ ಬೆಂಗಳೂರಿಯನ್ಸ್ ಗೆ ವಿ ಕುಡ್ ಗೆಟ್ ದಿಸ್ ಎಲ್ಲರೂ ಲಾಕ್ ಡೌನ್ ಅಲ್ಲಿ ಇದ್ವಿ ಇದನ್ನ ನೋಡಿ ವಿ ಆಲ್ ಕುಡ್ ಫೀಲ್ ಹ್ಯಾಪಿ ಅಂತ ನೋ ಅಬುದಾಬಿಯಲ್ಲಿ ಪೂರ್ಣ ಪ್ರಮಾಣದ ಚೂಡಾಮಣಿ ಸೂರ್ಯ ಗ್ರಹಣ ಗೋಚರಿಸ್ತು ಕೆಂಪು ಬಣ್ಣದಲ್ಲಿ ಸೂರ್ಯ ಕಂಗೊಳಿಸ್ತಾ ಇತ್ತು ಇನ್ನು ಸೌದಿ ಅರೇಬಿಯಾ ಪಾಕಿಸ್ತಾನ ದುಬೈ ಓಮನ್ ನಲ್ಲೂ ಕೂಡ ಸೂರ್ಯ ಗ್ರಹಣ ಗೋಚರವಾಯಿತು ಪಾಕಿಸ್ತಾನದಲ್ಲೂ ಕೂಡ ಪೂರ್ಣ ಪ್ರಮಾಣದ ಕಂಕಣ ಸೂರ್ಯ ಗ್ರಹಣ ಗೋಚರಿಸ್ತು ಆಗಸದಲ್ಲಿ ನಡೆದಂತ ಚಮತ್ಕಾರವನ್ನ ಜನ ಕಣ್ತುಂಬಿಕೊಂಡರು ಸೂರ್ಯಗ್ರಹಣ ಮುಕ್ತಾಯವಾದ ಬೆನ್ನಲ್ಲೇ ರಾಜ್ಯದಲ್ಲಿ ದೇವಸ್ಥಾನಗಳ ಶುಚಿತ್ವ ಕಾರ್ಯ ನಡೆಯಿತು ಬೆಂಗಳೂರಿನ ಗವಿಗಂಗಾಧೀರೇಶ್ವರ ದೇವಾಲಯವನ್ನ ಶುದ್ಧೀಕರಣ ಮಾಡಲಾಗಿದೆ ದೇವರ ಮೂರ್ತಿಗಳು ದೇವಾಲಯದ ಪ್ರಾಂಗಣವನ್ನ ಶುದ್ಧಿ ಮಾಡಲಾಯಿತು ನೀರಿನಿಂದ ಎಲ್ಲೆಡೆ ಶುದ್ಧಿ ಮಾಡಿದ ನಂತರ ದೇವರಿಗೆ ಅಭಿಷೇಕ ಮಾಡಲಾಯಿತು 3 ಗಂಟೆಯ ನಂತರ ಭಕ್ತರಿಗೆ ದೇವಾಲಯದ ಒಳಗೆ ಪ್ರವೇಶವನ್ನ ನೀಡಲಾಗಿದೆ ಗ್ರಹಣ ಕಳೆದ ನಂತರ ಭಕ್ತರಿಗೆ ದೇವಾಲಯದ ಬಾಗಿಲು ತೆರೆದಿದೆ ಸಾಲು ಕಟ್ಟಿ ನಿಂತಿದ್ದ ಭಕ್ತರು ಗವಿಗಂಗಾಧೀರೇಶ್ವರನ ದರ್ಶನವನ್ನ ಪಡೆದರು ಈ ವೇಳೆ ದೇವರಿಗೆ ಅಭಿಷೇಕ ಅಲಂಕಾರ ಮಂಗಳಾರತಿ ನಡೆದಿದೆ ಇಂದು ಸಂಜೆ 7 ಗಂಟೆವರೆಗೆ ದರ್ಶನಕ್ಕೆ ಅವಕಾಶ ಇರಲಿದೆ ಗ್ರಹಣ ಮೋಕ್ಷಕಾಲದ ನಂತರ ಮೈಸೂರಿನ ಚಾಮುಂಡಿ ಬೆಟ್ಟ ದೇವಾಲಯವನ್ನ ಶುದ್ಧಿ ಮಾಡಲಾಗಿದೆ ದೇವಾಲಯದ ಸಿಬ್ಬಂದಿ ಚಾಮುಂಡೇಶ್ವರಿ ದೇವಾಲಯವನ್ನ ಶುದ್ಧಿ ಮಾಡಿದ್ರು ಗ್ರಹಣದ ವೇಳೆ ಚಾಮುಂಡಿಗೆ ವಿಶೇಷ ಪೂಜೆಯನ್ನ ನಿರ್ವಹಿಸಲಾಗಿತ್ತು ಗ್ರಹಣ ಬಿಟ್ಟ ನಂತರ ಪ್ರಧಾನ ಅರ್ಚಕರು ಪುಣ್ಯ ಸ್ನಾನ ಪ್ರೋಕ್ಷಣೆ ಮಾಡಿದ್ರು ದೇಗುಲದ ಸಿಬ್ಬಂದಿ ನೀರಿನಿಂದ ಇಡಿ ದೇವಾಲಯವನ್ನ ಶುದ್ಧಿ ಮಾಡಿದ್ರು ಅರ್ಚಕರು ಗರ್ಭಗುಡಿಯ ಒಳಗಡೆ ಶುದ್ಧಿ ಕಾರ್ಯವನ್ನ ನೆರವೇರಿಸಿದ್ರು ಇನ್ನು ಶಿವಮೊಗ್ಗದ ಇತಿಹಾಸ ಪ್ರಸಿದ್ಧ ಕೋಟೆ ಮಾರಿಕಾಂಬ ದೇವಸ್ಥಾನದಲ್ಲಿ ಗ್ರಹಣದ ಬಳಿಕ ಶುದ್ಧಿ ಕಾರ್ಯ ನಡೆಯಿತು ಮಡಿ ನೀರಿನ ಮೂಲಕ ದೇವರ ಮೂರ್ತಿ ಗದ್ದುಗೆ ನಾಗರ ಕಟ್ಟೆಗಳ ಶುಚಿ ಕಾರ್ಯ ಮಾಡಲಾಯಿತು ಶುದ್ಧಿ ಕಾರ್ಯ ಮುಗಿದ ಮೇಲೆ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿ ಅಭಿಷೇಕವನ್ನ ಮಾಡಲಾಯಿತು ಒಂದೆಡೆ ಸೂರ್ಯ ಗ್ರಹಣ ಮತ್ತೊಂದೆಡೆ ಅಮಾವಾಸ್ಯೆ ಇದರ ಎಫೆಕ್ಟ್ ಬೆಂಗಳೂರಿಗೆ ಭರ್ಜರಿಯಾಗಿ ತಟ್ಟಿದೆ ಅಮಾವಾಸ್ಯೆ ಸೂರ್ಯ ಗ್ರಹಣ ಅಂತ ಬೆಂಗಳೂರಿನ ಬಹುತೇಕ ಜನರು ಮನೆಯಿಂದ ಹೊರ ಬಂದಿರಲಿಲ್ಲ ಹೀಗಾಗಿ ಬೆಂಗಳೂರಿನ ಬಹುತೇಕ ರಸ್ತೆಗಳು ಖಾಲಿ ಖಾಲಿಯಾಗಿದ್ವು ಗ್ರಹಣ ಶುರುವಾದ 10 ಗಂಟೆಯಿಂದ ನಗರದಲ್ಲಿ ಟ್ರಾಫಿಕ್ ಕಡಿಮೆ ಇತ್ತು ಗ್ರಹಣದ ಅವಧಿಯಲ್ಲಿ ರಸ್ತೆಗಳು ಖಾಲಿಯಾಗಿದ್ವು ನಗರದಲ್ಲಿ ವಾಹನ ಸಂಚಾರ ಜನಸಂಚಾರ ಕಡಿಮೆಯಾಗಿತ್ತು ಬೆರಳೆಣಿಕೆಯಷ್ಟು ವಾಹನಗಳು ಮಾತ್ರ ಸಂಚಾರ ಮಾಡಿದವು ಇಂದು ಸೂರ್ಯ ಗ್ರಹಣವಿದ್ದಂತ ಕಾರಣ ಮುಖ್ಯಮಂತ್ರಿ ಯಡಿಯೂರಪ್ಪ ಕುಟುಂಬಸ್ಥರು ಮನೆ ದೇವರ ಮೊರೆ ಹೋಗಿದ್ರು ತುಮಕೂರು ಜಿಲ್ಲೆಯ ಕುಣಿಗಲ್ನ ಯಡಿಯೂರು ಸಿದ್ದಲಿಂಗೇಶ್ವರ ದೇವಾಲಯಕ್ಕೆ ಸಿಎಂ ಯಡಿಯೂರಪ್ಪ ಪುತ್ರ ವಿಜಯೇಂದ್ರ ಹಾಗೂ ಪುತ್ರಿ ಅರುಣಾದೇವಿ ಸೇರಿದಂತೆ ಕುಟುಂಬಸ್ಥರು ಭೇಟಿಯನ್ನು ನೀಡಿ ಯಡಿಯೂರು ಸಿದ್ದಲಿಂಗೇಶ್ವರನಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದರು ಸಿಎಂಗೆ ಗ್ರಹಣ ದೋಷ ಇದೆ ಅದಕ್ಕೆ ವಿಶೇಷ ಪೂಜೆ ನಡೆಸುವಂತೆ ಜ್ಯೋತಿಷಿಗಳ ಸಲಹೆ ನೀಡಿದ್ರಿಂದ ಗ್ರಹಣ ದೋಷ ನಿವಾರಣೆಗಾಗಿ ವಿಶೇಷ ಪೂಜೆ ಹೋಮ ಹವನ ನಡೆದಿದೆ ಸಿಎಂ ಯಡಿಯೂರಪ್ಪ ಕುಟುಂಬಸ್ಥರು ನಿನ್ನೆಯಿಂದ ಪೂಜೆಯಲ್ಲಿ ಭಾಗಿಯಾಗಿದ್ದರು ಸೂರ್ಯ ಗ್ರಹಣದ ಮೂಢನಂಬಿಕೆ ಹೋಗಲಾಡಿಸೋ ಪ್ರಯತ್ನಗಳು ಈ ಬಾರಿಯೂ ನಡೆದವು ಧಾರವಾಡದ ಕಲಾಭವನದಲ್ಲಿ ಗ್ರಹಣ ಸಮಯದಲ್ಲಿ ಊಟ ಮಾಡಲಾಯಿತು ಭಾರತ ಜ್ಞಾನ ವಿಜ್ಞಾನ ಸಮಿತಿ ಸದಸ್ಯರು ಊಟ ಮಾಡಿ ಮೂಢನಂಬಿಕೆಗೆ ಸಡ್ಡು ಹೊಡೆದರು ಸೂರ್ಯ ಗ್ರಹಣ ಸಮಯದಲ್ಲಿ ಉಪ್ಪಿಟ್ಟು ತಯಾರಿಸಿ ಭೋಜನ ಮಾಡಿದ ಪ್ರಗತಿಪರರು ಗ್ರಹಣ ಸಮಯದಲ್ಲಿ ಯಾರೂ ತಿನ್ನಬಾರದು ಎಂಬುದು ಮೂಢನಂಬಿಕೆ ಈ ಮೂಢನಂಬಿಕೆ ಹೋಗಲಾಡಿಸಲು ಊಟ ಮಾಡಿರುವುದಾಗಿ ಹೇಳಿದರು ಸೂರ್ಯ ಗ್ರಹಣ ಆಕಾಶದಲ್ಲಿ ನಡೆಯುವ ಒಂದು ಪ್ರಕ್ರಿಯೆ ಅಂತ ಇದೇ ಸಂದರ್ಭದಲ್ಲಿ ತಮ್ಮ ಅಭಿಪ್ರಾಯವನ್ನು ಹೊರಹಾಕಿದರು आहार चर्चे मातने डाक्टर संजीव कुलकर्णी मल्लु सुलगे गुरु तेगड़ी नम ಇನ್ನೊಂದು ಕಡೆ ಚಿತ್ರದುರ್ಗದ ಮುರುಘಾ ಮಠದಲ್ಲೂ ಕೂಡ ಗ್ರಹಣದ ವೇಳೆ ಸಾಮೂಹಿಕ ಉಪಹಾರವನ್ನ ಏರ್ಪಡಿಸಲಾಗಿತ್ತು ಡಾಕ್ಟರ್ ಶಿವಮೂರ್ತಿ ಮುರುಘಾ ಶ್ರೀಗಳು ನೇತೃತ್ವವನ್ನ ವಹಿಸಿದ್ರು ಈ ವೇಳೆ ಚೀನಾದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಶ್ರೀಗಳು ಕೆಲವು ದೇಶಗಳಿಗೂ ಕೂಡ ದುರಹಂಕಾರ ಬರ್ತದೆ ದುರಹಂಕಾರದಿಂದ ಅನವಶ್ಯಕವಾಗಿ ನಮ್ಮ ದೇಶದ 20 ಜನ ಸೈನಿಕರನ್ನ ಕೊಂದಿದ್ದಾರೆ ಒಂದಲ್ಲ ಒಂದು ದಿನ ಕಾಲ ಧರ್ಮ ಎಂಬುದು ಬುದ್ಧಿ ಕಲಿಸುತ್ತದೆ ಕಾಲ ಧರ್ಮ ನಮ್ಮೆಲ್ಲರ ಅಹಂಕಾರ
ಬಗ್ಗಿಸುತ್ತದೆ ಅಂತ ಹೇಳಿದರು. ಮತ್ತೊಂದು ಕಡೆ ಬೆಳಗಾವಿ ಜಿಲ್ಲೆ ಗೋಕಾಕ್ನಲ್ಲಿ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಉಪಹಾರ ಸೇವನೆಯನ್ನು ಮಾಡಿದ್ರು. ಪುತ್ರ ಪುತ್ರಿಯ ಜೊತೆಗೆ ಉಪಹಾರವನ್ನು ಸೇವಿಸಿ ಗ್ರಹಣ ಮೌಢ್ಯದ ಬಗ್ಗೆ ಜಾಗೃತಿಯನ್ನು ಮೂಡಿಸಿದರು. ಅನಾವಶ್ಯಕವಾಗಿ ನಮ್ಮ ದೇಶದ 20 ಜನ ಸೈನಿಕರನ್ನು ಕೊಂದು ಬಿಟ್ಟರು. ಕಾರಣ ಒಂದಲ್ಲ ಒಂದು ದಿನ ಕಾಲಧರ್ಮ ಅನ್ನುವಂತಹದ್ದು ಬಾಗಲಾರದೆ ಇರುವವರನ್ನು ಬೆಕ್ಕಿಸುತ್ತದೆ. ಇನ್ನುಳಿದ ಪ್ರಮುಖ ಸುದ್ದಿಯನ್ನ ನೋಡೋಣ ಚಿಕ್ಕ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಉಳಿದ ಪ್ರಮುಖ ಸುದ್ದಿಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಇಂದು 6ನೇ ಅಂತಾರಾಷ್ಟ್ರೀಯ ಯೋಗ ದಿನ. ದೇಶದ ಜನರನ್ನು ಉದ್ದೇಶಿಸಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಾತನಾಡಿದ್ದಾರೆ. ದೇಶದ ಜನರಿಗೆ ಯೋಗ ದಿನ ಶುಭಾಶಯ ಕೋರಿದಂತ ಪ್ರಧಾನಿ ಮೋದಿ ಮಾರಕ ಕೊರೋನಾ ವೈರಸ್ ವಿರುದ್ಧ ಹೋರಾಡಲಿಕ್ಕೆ ಯೋಗ ಒಂದು ಪ್ರಮುಖ ಅಸ್ತ್ರ ಅಂತ ಹೇಳಿದರು. ಭಾರತದ ಯೋಗಕ್ಕೆ ಇದೀಗ ವಿಶ್ವ ಮನ್ನಣೆ ಸಿಕ್ಕಿದ್ದು 2015ರಿಂದಲೂ ಕೂಡ ಅಂತಾರಾಷ್ಟ್ರೀಯ ಮಟ್ಟದ ಗೌರವ ಲಭಿಸಿದೆ. ಆಯುಷ್ ಇಲಾಖೆಯಿಂದ ಎಲ್ಲೆಡೆ ಜಾಗೃತಿಯನ್ನು ಮೂಡಿಸಲಾಗ್ತಾ ಇದ್ದು ಸಾಮೂಹಿಕ ಯೋಗದ ಮೂಲಕ ಹಾಗೂ ವಿವಿಧ ಆಸನಗಳ ಮೂಲಕ ಆರೋಗ್ಯ ಕಾಳಜಿ ಕಾಪಾಡಬೇಕಾಗುತ್ತದೆ ಅಂತ ಹೇಳಿದರು. ಈ ಬಾರಿಯ ಯೋಗಕ್ಕೆ ಕೊರೋನಾ ಕರಿಚಾಯ ಬಿದ್ದಿದ್ದು ಸಾಮೂಹಿಕ ಯೋಗಕ್ಕೆ ಬ್ರೇಕ್ ಬಿದ್ದಿದೆ. ಹೀಗಾಗಿ ಸಾರ್ವಜನಿಕರು ಯೋಗ ದಿನಾಚರಣೆಯನ್ನು ಮಾಡಿಲ್ಲ. ಅವರ ಮನೆಯಲ್ಲೇ ಆಸನಗಳನ್ನು ಮಾಡಿ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡಿದರು. ಅಂತಾರಾಷ್ಟ್ರೀಯ ಯೋಗ ದಿವಸ್ ಕಿ ಥೀಮ್ ಯೋಗ ಅಟ್ ಹೋಮ್ ಯೋಗ ವಿತ್ ಫ್ಯಾಮಿಲಿ. ಸಾಮೂಹಿಕ ಕಾರ್ಯಕ್ರಮೋ ಸೆ ದೂರ ರಹಕರ್ ಯೋಗ ಕಿ ಇನ್ ಪದ್ಧತಿಯೋ ಕಾ ಲಾಭ ಬಡಿ ಸಂಖ್ಯಾ ಮೇ ಆಜ್ ಪೂರಿ ದುನಿಯಾ ಮೇ ಯೇ ಕೊರೋನಾ ವೈರಸ್ ಸೆ ಗ್ರಸಿತ ಜೋ ಲೋಗ್ ಹೈ ವೋ ಪೇಷಂಟ್ ಉಸ್ಕಾ ಲಾಭ ಲೇ ಭಿ ರಹೆ ಹೈ. ದ ಡೇ ಇಸ್ ನಾಟ್ ಫಾರ್ ಅವೇ ವೆನ್ ವರ್ಲ್ಡ್ ವಿಲ್ ವಿಟ್ನೆಸ್ ದ ಸಕ್ಸೆಸ್ ಆಫ್ ಹೆಲ್ದಿ ಅಂಡ್ ಹ್ಯಾಪಿ ಹ್ಯುಮ್ಯಾನಿಟಿ. ಸಂಘರ್ಷದ ಹೊತ್ತಲ್ಲಿ ಚೀನಾದಲ್ಲಿ ಭಾರತದ ಯೋಗ ದಿನಾಚರಣೆ ನಡೆದಿದೆ. ವಿಶ್ವ ಯೋಗ ದಿನದ ಅಂಗವಾಗಿ ಚೀನಾದ ರಾಜಧಾನಿ ಬೀಜಿಂಗ್ನಲ್ಲಿರೋ ಭಾರತೀಯ ರಾಯಭಾರ ಕಚೇರಿಯ ಆವರಣದಲ್ಲಿ 6ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಿಸಲಾಯಿತು. ಕೊರೋನಾ ಸೋಂಕು ಭೀತಿ ಇರೋದ್ರಿಂದ ಸಾಮಾಜಿಕ ಅಂತರ ಕಾಪಾಡಿಕೊಂಡು ಯೋಗಾಭ್ಯಾಸ ಮಾಡಲಾಯಿತು. ಯೋಗ ಗುರು ಆಶೀಶ್ ಬಹುಗುಣ ನೇತೃತ್ವದಲ್ಲಿ ನಡೆದ ಯೋಗಾಭ್ಯಾಸದಲ್ಲಿ ರಾಯಭಾರಿ ಕಚೇರಿಯವರು ಅವರ ಕುಟುಂಬಸ್ಥರು ಸ್ನೇಹಿತರು ಭಾಗವಹಿಸಿದ್ರು. ಯೋಗ ದಿನವನ್ನು ಚಿಕ್ಕದಾಗಿ ಆಚರಿಸಿದ್ರೂ ಸುಂದರವಾಗಿತ್ತು ಅಂತ ರಾಯಭಾರ ಕಚೇರಿ ಟ್ವೀಟ್ ಮಾಡಿದ್ರೆ ಈ ವರ್ಷ ಸರಳವಾಗಿತ್ತಾದ್ರೂ ಸುಂದರವಾಗಿ ಆಚರಿಸಿದ್ದೇವೆ ಅಂತ ಚೀನಾದಲ್ಲಿರೋ ಭಾರತೀಯ ರಾಯಭಾರಿ ವಿಕ್ರಮ್ ಮಿಸ್ಟ್ರಿ ಟ್ವೀಟ್ ಅನ್ನು ಮಾಡಿದ್ದಾರೆ. ದೇಶದ ಹಲವು ಕಡೆ ಇವತ್ತು ಸಾಂಕೇತಿಕ ಯೋಗ ದಿನಾಚರಣೆ ನಡೆದಿದೆ. ತಮಿಳುನಾಡಿನ ರಾಮೇಶ್ವರಂನಲ್ಲಿ ಯೋಗ ಪಟುಗಳು ಜಲಯೋಗವನ್ನು ಮಾಡಿದ್ದಾರೆ. ರಾಮೇಶ್ವರಂನಲ್ಲಿರುವಂತಹ ಅಗ್ನಿತೀರ್ಥದಲ್ಲಿ ಸಂಸ್ಥೆಯೊಂದರ ಸದಸ್ಯರು ನದಿ ನೀರಲ್ಲಿ ಜಲಯೋಗವನ್ನು ಮಾಡಿದ್ದಾರೆ. ನೀರಲ್ಲೇ ಹಲವು ಭಂಗಿಗಳಲ್ಲಿ ಯೋಗವನ್ನು ಮಾಡಿದ್ದಾರೆ. ಮೈಸೂರಿನಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಮಾಡಲಾಯಿತು. ಮೈಸೂರು ಅರಮನೆ ಮುಂದೆ ಸಾಂಕೇತಿಕವಾಗಿ ಯೋಗ ಪ್ರದರ್ಶನ ಮಾಡಲಾಗಿದ್ದು ಸಾಮೂಹಿಕ ಯೋಗ ಪ್ರದರ್ಶನವನ್ನ ಫೇಸ್ಬುಕ್ ಲೈವ್ ಪ್ರಸಾರ ಮಾಡಲಾಯಿತು. ಸಾಮೂಹಿಕ ಯೋಗ ಪ್ರದರ್ಶನದಿಂದ ಸಾಂಸ್ಕೃತಿಕ ನಗರಿ ಮೈಸೂರು ಈ ಬಾರಿ ಗಿನ್ನಿಸ್ ದಾಖಲೆ ಕನಸನ್ನ ಹೊಂದಿತ್ತು. ಆದರೆ ಕೊರೋನಾ ಹೆಮ್ಮಾರಿ ಕಾಟದಿಂದ ಗಿನ್ನಿಸ್ ದಾಖಲೆ ಕನಸು ಕನಸಾಗೆ ಉಳಿದಿದೆ. ಸಾಂಕೇತಿಕವಾಗಿ 10 ಮಂದಿ ಮಾತ್ರ ಮೈಸೂರು ಅರಮನೆಯಲ್ಲಿ ಯೋಗ ಪ್ರದರ್ಶನ ಮಾಡಿತು. ರಾಜ್ಯ ಬಿಜೆಪಿ ಕಚೇರಿಯಲ್ಲಿ ಯೋಗ ದಿನದ ಆಚರಣೆ ಮಾಡಲಾಯಿತು. ಯೋಗ ದಿನಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಗಿಡಕ್ಕೆ ನೀರು ಹನ್ನ ಹಾಕುವ ಮೂಲಕ ಚಾಲನೆಯನ್ನು ನೀಡಿದರು. ಕಾರ್ಯಕ್ರಮದಲ್ಲಿ ನಳಿನ್ ಕುಮಾರ್ ಕಟೀಲ್, ಎಂಎಲ್ಸಿ ರವಿಕುಮಾರ್, ಬಿಜೆಪಿ ಪದಾಧಿಕಾರಿಗಳು ಸಾಮಾಜಿಕ ಅಂತರವನ್ನು ಕಾಪಾಡಿಕೊಂಡು ಯೋಗವನ್ನು ಮಾಡಿದರು. ಬಳಿಕ ಮಾತನಾಡಿದಂಥ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್, ಯೋಗ ಭಾರತೀಯ ಸಂಸ್ಕೃತಿಯಲ್ಲಿ ಅತ್ಯಮೂಲ್ಯವಾದಂಥ ಪದ್ಧತಿ. ಜಗತ್ತಿಗೆ ಮಹತ್ತರ ಕೊಡುಗೆಯನ್ನು ದೇಶ ಕೊಟ್ಟಿದೆ. ವಿಜ್ಞಾನ ಗಣಿತದಿಂದ ಹಿಡಿದು ಹಲವು ಕೊಡುಗೆಯಲ್ಲಿ ಯೋಗವೂ ಕೂಡ ಒಂದು. ಭಾರತೀಯ ಸಂಸ್ಕೃತಿ ಕಣ್ಣು ಮುಚ್ಚಿ ಭಗವಂತನನ್ನು ಕಂಡಿತು. ಯೋಗದ ಮೂಲಕ ಕಣ್ಣು ಮುಚ್ಚಿ ಭಗವಂತನನ್ನು ಧ್ಯಾನ ಮಾಡಬೇಕು. ಮನಸ್ಸು ಬುದ್ಧಿಯ ಮೂಲಕ ಭಗವಂತ ಮೋಕ್ಷವನ್ನು ಕಾಣುವಂಥ ಪದ್ಧತಿಯೇ ಯೋಗವಾಗಿದೆ ಅಂತ ಹೇಳಿದರು. ಅಂತಹ ಯೋಗಕ್ಕೆ ಮಹತ್ವವನ್ನು ಕೊಟ್ಟಿರ್ತಕ್ಕಂಥ ದಿನ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು 6 ವರ್ಷಗಳ ಕೆಳಗೆ ಯೋಗವನ್ನು ವಿಶ್ವ ದಿನಾಚರಣೆಯನ್ನಾಗಿ ಮಾಡಿಸಿ ಇಡೀ ವಿಶ್ವವೇ ಯೋಗವನ್ನು ಆಚರಿಸುವಂಥ ಕಾಲಘಟ್ಟದಲ್ಲಿ ನಾವಿದ್ದೇವೆ. ವಿಶೇಷವಾಗಿ ಯೋಗ ಮತ್ತು ಆಯುರ್ವೇದಕ್ಕೆ
ಮಂತ್ರಾಲಯ ತೆರೆಯುವುದರ ಮುಖಾಂತರ ಇದಕ್ಕೆ ವಿಶೇಷವಾಗಿರತಕ್ಕಂಥ ಕಾಣಿಕೆಯನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೊಟ್ಟಿದ್ದಾರೆ. ಇನ್ನುಳಿದ 5 ಪ್ರಮುಖ ಸುದ್ದಿ ನೋಡೋಣ ಚಿಕ್ಕ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಉಳಿದ ಪ್ರಮುಖ 5 ಸುದ್ದಿಗಳನ್ನ ನೋಡೋಣ. ಮಂಡ್ಯದ ಮೈಶುಗರ್ ಕಾರ್ಖಾನೆ ವಿಚಾರದಲ್ಲಿ ಎರಡು ಬಣಗಳ ನಡುವೆ ಪ್ರತಿಷ್ಠೆಗೆ ಕಾರಣವಾಗಿದೆ. ಕಿತ್ತಾಟ ಜೋರಾಗಿದೆ. ರೈತರ ಹಿತಕ್ಕಿಂತ ನಮ್ಮ ಮಾತೇ ಕೇಳಬೇಕು ಎಂಬ ಹಠದಲ್ಲಿದ್ದಾರೆ ಮಂಡ್ಯದ ಜನಪ್ರತಿನಿಧಿಗಳು. ಸರ್ಕಾರಿ ಸ್ವಾಮ್ಯದಲ್ಲಿ ಕಾರ್ಖಾನೆಯನ್ನು ಆರಂಭಿಸಲಿಕ್ಕೆ ಪಟ್ಟಣ ಹಿಡಿದಿದ್ದಾರೆ ಜೆಡಿಎಸ್ನ ಶಾಸಕರು. ಇನ್ನೊಂದು ಕಡೆ ಸಂಸದೆ ಸುಮಲತಾ ಹಾಗೂ ಪ್ರಗತಿಪರರು ಸರ್ಕಾರದ ಮೇಲುಸ್ತುವಾರಿಯಲ್ಲಿ ಖಾಸಗಿಯವರಿಗೆ ವಹಿಸಿ ಆರಂಭಿಸಲಿಕ್ಕೆ ಬೆಂಬಲವನ್ನು ನೀಡಿದ್ದಾರೆ. ಇಬ್ಬರ ಜಗಳದಲ್ಲಿ ಕಬ್ಬು ಬೆಳೆಗಾರರು ಕಂಗಾಲಾಗಿದ್ದಾರೆ. ನಾನು ಇದನ್ನ ಡೈರೆಕ್ಟ್ ಆಗಿ ಹೇಳ್ತೀನಿ, ಅದೊಂದು ನಕಲಿ ಹೋರಾಟ. ನಿಮಗೆ ಫ್ಯಾಕ್ಟರಿ ಕ್ಲೋಸ್ ಆಗಿದ್ದಾಗ ನಿಮ್ಗೆ ಯಾವುದೋ ಒಂದು ಆಕ್ಷೇಪಣೆ ಇಲ್ಲ. ಫ್ಯಾಕ್ಟರಿ ಇನ್ನೇನು ಪ್ರಾರಂಭ ಆಗುತ್ತೆ ಅನ್ನೋವಾಗ ನಿಮ್ಗೆ ಇಷ್ಟೊಂದು ಪ್ರತಿಭಟನೆ ಅಂತಿರಲ್ಲ, ಇದು ವಿಪರ್ಯಾಸ ಅಂತ ನಿಮ್ಗೆ ಅನಿಸ್ತಾ ಇಲ್ಲ? ಎಂಪಿ ಅವರು ಯಾಕೆ ಪ್ರೈವೇಟೈಸ್ ಮಾಡಕ್ ಇಷ್ಟೊಂದು ಹೋರಾಟ ಮಾಡ್ತಾ ಇದ್ದಾರೆ ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ. ಸಕ್ಕರೆ ಕಾರ್ಖಾನೆ ರೈತರಿಗೆ ಸಂಬಂಧಪಟ್ಟ ವಿಚಾರ, ಅದನ್ನ ಪ್ರೈವೇಟೈಸ್ ಮಾಡೋದ್ ಬದಲು ಸರ್ಕಾರದಿಂದನೇ ಒಳ್ಳೆ ಐಎಎಸ್ ಅಧಿಕಾರಿನ ನೇಮಿಸಕ್ಕೆ ಒತ್ತಡ ಕೊಡ್ಲಿ. ವೀಲಿಂಗ್ ಹುಚ್ಚಾಟಕ್ಕೆ 3 ಜೀವ ಬಲಿಯಾಗಿದೆ. ಯಲಹಂಕದ ಜಿಕೆವಿಕೆ ಮುಂಭಾಗದ ರಾಷ್ಟ್ರೀಯ ಹೆದ್ದಾರಿ 7ರಲ್ಲಿ ಈ ದುರ್ಘಟನೆ ನಡೆದಿದೆ. ವೀಲಿಂಗ್ ಮಾಡ್ತಾ ಇದ್ದ ವೇಳೆ ಬೈಕ್ಗಳು ಮುಖಾಮುಖಿಯಾಗಿ ಡಿಕ್ಕಿಯಾಗಿ 3 ಯುವಕರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ 7ರಲ್ಲಿ ಯುವಕರ ಗುಂಪು ಒಂದಷ್ಟು ಬೈಕ್ಗಳಲ್ಲಿ ವೀಲಿಂಗ್ ಹುಚ್ಚಾಟ ಮಾಡ್ತಾ ಇದ್ರು. ಈ ಸಂಬಂಧ ಯಲಹಂಕ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕೊರೋನಾ ಲಾಕ್ಡೌನ್ ನಿಯಮ ಉಲ್ಲಂಘಿಸಿ ರೆಸಾರ್ಟ್ನಲ್ಲಿ ಮೋಜು ಮಸ್ತಿ ಮಾಡುತ್ತಿದ್ದವರು ಅರೆಸ್ಟ್ ಆಗಿದ್ದಾರೆ. ರಾಮನಗರ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕ್ಯೂ ಮ್ಯಾಂಗೋ ಫಾರೆಸ್ಟ್ ರೆಸಾರ್ಟ್ನಲ್ಲಿ ಕಳೆದ ರಾತ್ರಿ ಪಾರ್ಟಿಯನ್ನು ಮಾಡಿದ್ದಾರೆ. ರಾತ್ರಿಯೆಲ್ಲ ಕುಡಿದು ಕುಣಿದು ಕುಪ್ಪಳಿಸಿ ಮೋಜನ್ನು ಮಾಡಿರುವಂಥದ್ದು. ಕೊರೋನಾ ವೈರಸ್ ಅಬ್ಬರದ ನಡುವೆನೇ ಮೋಜು ಮಸ್ತಿ ನಡೆದಿದೆ. ರಾಮನಗರ ಗ್ರಾಮಾಂತರ ಠಾಣೆ ಪೊಲೀಸರು ದಾಳಿಯನ್ನು ಮಾಡಿದಾಗ 26 ಮಂದಿ ಸೆರೆ ಸಿಕ್ಕಿದ್ದಾರೆ. ಸದ್ಯ ಆರೋಪಿಗಳು ರಾಮನಗರ ಗ್ರಾಮಾಂತರ ಪೊಲೀಸರ ವಶದಲ್ಲಿದ್ದಾರೆ. ಕರ್ನಾಟಕಕ್ಕೆ ಈಗಾಗಲೇ ಮುಂಗಾರು ಪ್ರವೇಶಿಸಿದೆ. ಇಂದಿನಿಂದ ರಾಜ್ಯದಲ್ಲಿ ಭಾರಿ ಮಳೆಯಾಗಲಿದೆ ಎಂದು ರಾಜ್ಯ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ನೀಡಿದೆ. ಜೂನ್ 21ರಿಂದ 25ರವರೆಗೆ ರಾಜ್ಯ ರಾಜಧಾನಿ ಬೆಂಗಳೂರು ಸೇರಿದಂತೆ ಕರಾವಳಿ ಭಾಗದಲ್ಲಿ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ಅಂತ ತಿಳಿದುಬಂದಿದೆ. ಮೈಸೂರು, ಚಾಮರಾಜನಗರ, ಚಿಕ್ಕಮಗಳೂರು, ಹಾಸನ, ಕೊಡಗು ಹಾಗೂ ಶಿವಮೊಗ್ಗದಲ್ಲೂ ಹೆಚ್ಚಿನ ಮಳೆಯಾಗುವ ಸಾಧ್ಯತೆ ಇದೆ. ಹೀಗಾಗಿ ಈ ಜಿಲ್ಲೆಯಲ್ಲಿ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಸೂರ್ಯಗ್ರಹಣದ ದಿನನೇ ಉಡುಪಿಯಲ್ಲಿ ದುರ್ಘಟನೆ ನಡೆದಿದೆ. ಬ್ರಹ್ಮಾವರ ತಾಲೂಕಿನ ಬಾರ್ಕೂರಿನಲ್ಲಿರುವಂತಹ ಐತಿಹಾಸಿಕ ಚೌಳಿಕೆರೆಗೆ ಕಾರು ಉರುಳಿ ಬಿದ್ದು ಚಾಲಕ ಸಂತೋಷ್ ಶೆಟ್ಟಿ ಸಾವನ್ನಪ್ಪಿದ್ದಾರೆ. ಪ್ಲೈವುಡ್ ಅಂಗಡಿ ಮಾಲೀಕರಾಗಿರುವಂತಹ ಸಂತೋಷ್ ಶೆಟ್ಟಿ ಬಾರ್ಕೂರಿನಿಂದ ಸೈಬರ್ ಕಟ್ಟೆ ಮಾರ್ಗದಲ್ಲಿ ಬರ್ತಾ ಇದ್ರು. ಈ ವೇಳೆ ತಿರುವಿನಲ್ಲಿ ಕೆರೆ ಇರೋದನ್ನ ಗಮನಿಸದೆ ಕಾರನ್ನ ಕೆರೆಗೆ ಹಾರಿಸಿದ್ದಾರೆ. ಸ್ಥಳೀಯರು ಕೂಡಲೇ ಕಾರ್ನಲ್ಲಿದ್ದಂತ ಸಂತೋಷ್ನ ರಕ್ಷಿಸಲು ಹರಸಾಹಸ ಪಟ್ಟು, ಆದರೆ ಕಾರು ಕೆರೆಗೆ ಬಿದ್ದಿದ್ರಿಂದ ಮೇಲೆ ಬರಲಾಗದೆ ಸಂತೋಷ್ ಮುಳುಗಿ ಸಾವನ್ನಪ್ಪಿದ್ದಾರೆ. ಚೌಳಿ ಕೆರೆಗೆ ತಡೆಗೋಡೆಗಳು ಇಲ್ಲದಿರೋದ್ರಿಂದ ಈ ಒಂದು ಘಟನೆ ನಡೆದಿರುವಂತದ್ದು ಅಂತ ಸ್ಥಳೀಯರು ಆರೋಪಣೆ ಮಾಡಿದ್ದಾರೆ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. We'll be right back.